ಹಾಯ್ ಹಲೋ ವಿದ್ಯಾರ್ಥಿಗಳೇ, ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಎಸ್ ಎಸ್ ಸಿ ಟಾಪರ್ ವಿಜ್ಞಾನ ವಿಷಯ ಸೈನ್ಸ್ ಕಾನ್ಸೆಪ್ಟ್ ಶೀಟ್ ಟಾಪರ್ಗಳು ಹೇಗೆ ಅಂತ ಶೀಟ್ನ ಬರೆದಿದ್ದಾರೆ, ನೀವು ಹೇಗೆ ರೀತಿ ಬರೀಬೇಕು, ಹೇಗೆ ಅತ್ತು ಅತಿ ಹೆಚ್ಚು ಅಂಕ ಗಳಿಸೋದು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಶೋ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ಇದೊಂದು ಟಾಪರ್ ಇಂಗ್ಲೀಷ್ ಇದು ಪೇಪರ್ ಆಗಿರುತ್ತೆ, ಕನ್ನಡ ಮೀಡಿಯಂ ಆಗಿರುತ್ತೆ. ಇನ್ ಕೇಸ್ ನಿಮಗೆ ಇಂಗ್ಲೀಷ್ ಮೀಡಿಯಂ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಈ ಪಿ ಡಿ ಎಫನ್ನು ಈ ಪಿ ಡಿ ಎಫ್ ಫಾರ್ಮೆಟನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನನ್ನ ಡಿಸ್ಕ್ರಿಪ್ಷನಲ್ಲಿರೋ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಹಾಕಿರ್ತೀನಿ, ಹೋಗಿ ನೋಡಿ ನಿಮಗೆ ಕ್ಲಾರಿಫಿಕೇಶನ್ ಕೂಡ ಸಿಗುತ್ತೆ. ನಂತರ ಮೈನ್ ಉಡಿಯೋಗ ವಿಷಯಕ್ಕೆ ಬಂದದರಲ್ಲಿ 78 ಅಂಕಗಳನ್ನು ಪಡೆದಿರ್ತಾರೆ ಈ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಪಡೆದಿರ್ತಾರೆ. ನಂತರ ಇಲ್ಲಿ ಉತ್ತರ ನೋಡೋದಾದರೆ ನೀವು ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಕ್ವೆಶನ್ ನಂಬರ್ನ ಬರೆದಿದ್ದಾರೆ, ಈ ಸೈಡು ಇಲ್ಲಿ ಆನ್ಸರನ್ನು ಮಾಡಿದ್ದಾರೆ, ನಿಮ್ಮ ಕಣ್ಣು ಮುಂದೆ ಕಾಣ್ತಿದೆ. ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಬರೆದಿದ್ದಾರೆ ಮತ್ತು ಗೆರೆ ಕೂಡ ಹಾಕಿದ್ದಾರೆ, ಸ್ಪಷ್ಟವಾಗಿ ಬರೆದಿದ್ದಾರೆ. ಅದಕ್ಕೆ ಅವರಿಗೆ ಅಂಕ ಗಳಿಸಿರೋದು ಮತ್ತು ಸ್ಪಷ್ಟವಾಗಿ ಬರೆದ್ರೆ ಅಲ್ಲ, ಪಕ್ಕ ಆನ್ಸರ್ ಕೂಡ ಬರೆದಿದ್ದಾರೆ. ಬರೀ ಸ್ಪಷ್ಟವಾಗಿ ಬರೆದ್ರೆ ಆಗಲ್ಲ, ನೀವು ಪಕ್ಕ ರೈಟ್ ಆನ್ಸರ್ ಕೂಡ ಬರಬೇಕು. ನಂತರ ಒಂದು ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಎರಡನೇ ಲೈನ್ಗಳಲ್ಲಿ ಉತ್ತರವನ್ನು ಮಾಡಿದ್ದಾರೆ, ಅದಕ್ಕೆ ಅವರಿಗೆ ಫುಲ್ ಮಾರ್ಕ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ನಂತರ ನೋಡಿದ್ರೆ ಇಲ್ಲಿ ಒಂದು ಎರಡು ಮೂರು ಮೂರರಿಂದ ನಾಲ್ಕು ಲೈನ್ ಬರೆದಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಆ ಕ್ವೆಶನ್ಗೆ ಎಷ್ಟು ಆನ್ಸರ್ ಇರುತ್ತೋ ಅಷ್ಟೇ ಬರೀರಿ. ಇನ್ ಕೇಸ್ ಜಾಸ್ತಿ ಬರೆದ್ರೂ ಓಕೆ, ಬಟ್ ಆ ಉತ್ತರಕ್ಕೆ ಕಡಿಮೆ ಆನ್ಸರ್ಸನ್ನು ಕೂಡ ಯಾವುದೇ ರೀತಿ ಬರೀಬೇಡಿ, ಯಾಕಂದರೆ ನಿಮಗೆ ಸ್ಕೋರ್ ಕೊಡೋದ್ರ ಮೂಲಕ ಅವ್ರಿಗೆ ಹೆಲ್ಪ್ ಆಗುತ್ತೆ. ನಂತರ ಈ ಕಡೆ ಕ್ವೆಶನ್ ಬರ್ತಿದ್ದಾರೆ, ಈ ಕಡೆ ಆನ್ಸರ್ ಕಾಣ್ತಿದೆ, ನಿಮ್ಮ ಕಣ್ಣು ಮುಂದೆ ನೋಡಿ ಹೀಗೆ ಇದೇ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಹೋಗ್ತಿರ್ತೀನಿ. ಹೀಗೆ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಪಿ ಡಿ ಎಫ್ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ನೋಡ್ಬೋದು. ನಂತರ ಇಲ್ಲಿ ಯಾವ ರೀತಿ ಬರೆದಿದ್ದಾರೆ ನೋಡ್ಬೋದು. ನಂತರ ಎರಡು ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ಮೇನ್ ಹೇಳೋದು ನೋಡಿದ್ರೆ ಇಲ್ಲಿ ನೋಡಿ ಕ್ವೆಶನ್ ನಂಬರ್ ಬರೆದಿದ್ದಾರೆ, ಸಾರಿ ಒಂದು ಮಿನಿಟ್, ಕ್ವೆಶನ್ ನಂಬರ್ ಬರೆದಿದ್ದಾರೆ, ಇಲ್ಲಿ ಕ್ವೆಶನ್ನ ಮೆನ್ಷನ್ ಮಾಡಿದ್ದಾರೆ. ನಂತರ ಇಲ್ಲಿ ಮೇನ್ ಏನು ಕೇಳಿದ್ದಾರೆ ಅದನ್ನು ಬರೆದಿದ್ದಾರೆ. ನಂತರ ನೋಡ್ಬಿಟ್ಟು ಇಲ್ಲಿ ಸ್ಟಾರ್ ಹಾಕ್ಬಿಟ್ಟು ಈ ರೀತಿ ಎರಡು ಪಾಯಿಂಟ್ಸ್ ಹಾಕಿ ಮೂರು ಪಾಯಿಂಟ್ಸ್ ಹಾಕಿ ಬರೆದಿದ್ದಾರೆ. ಈ ರೀತಿ ನೀವು ಕೂಡ ರೂಢಿಸ್ಕೋಬೇಕಾಗುತ್ತೆ, ಯಾಕಂದರೆ ಈ ನಿಮ್ಮದು ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ, ಅವರು ಅಬ್ಸರ್ವ್ ಮಾಡ್ತಿರ್ತಾರೆ. ಪರವಾಗಿಲ್ಲ, ಹುಡುಗ ನೀಟಾಗಿ ಬರೆದಿದ್ದಾರೆ ಅಥವಾ ಹುಡುಗಿ ನೀಟಾಗಿ ಬರೆದಿದ್ದಾರೆ, ನೀಟಾಗಿ ಸ್ಟಾರ್ ಹಾಕಿ ಬರೆದಿದ್ದಾರೆ, ನೀಟಾಗಿ ಸ್ಪಷ್ಟವಾಗಿ ಬರೆದಿದ್ದಾರೆ, ನೀಟಾಗಿ ಬರೆದಿದ್ದಾರೆ ಅಂತೇಳಿ ನೋಡಿ ಅವರು ಕೂಡ ಇಂಪ್ರೆಸ್ ಆಗಬಹುದು, ಚಾನ್ಸಸ್ ಕೂಡ ಜಾಸ್ತಿ ಇದೆ. ಅದಕ್ಕೋಸ್ಕರ ನೀವು ಸ್ಟಾರ್ ಹಾಕಿ ಕೂಡ ಬರೆದ್ರೆ ನಿಮಗೆ ಸೂಕ್ತ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಂತರ ನೋಡೋದ್ರಲ್ಲಿ ಡಯಾಗ್ರಾಮ್ ನೋಡಿ, ನಿಮ್ಮ ಡಯಾಗ್ರಾಮ್ ಯಾವ ರೀತಿ ಬಳಸಿದ್ದಾರೆ ಅಂದರೆ ಇಲ್ಲಿ ಡಯಾಗ್ರಾಮ್ದು ನೋಡೋದ್ರಲ್ಲಿ, ಸಾರಿ ನೋಡೋದ್ರಲ್ಲಿ ನಿಮ್ಮದು ಡಯಾಗ್ರಾಮ್ದು ನಂಬರ್ ಅಥವಾ ನಿಮ್ಮದು ಯಾವ ಕ್ವೆಶನ್ ನಂಬರ್ನ ಹಾಕ್ತೀರಾ. ನಂತರ ನೀವು ಡಯಾಗ್ರಾಮ್ನ ಪೆನ್ಸಿಲಲ್ಲೇ ನೀಟ್ ಆ್ಯಂಡ್ ಸೂಪರಾಗಿ ಪೆನ್ಸಿಲಲ್ಲೇ ಬರೆಯಬೇಕಾಗುತ್ತೆ. ಯಾವುದೇ ರೀತಿ ಡಯಾಗ್ರಾಮ್ನ ಪೆನ್ನಲ್ಲಿ ಬಿಡಿಸ್ಬೇಡಿ, ಪೆನ್ಸಿಲಲ್ಲಿ ಬರೆದು ನಂತರ ಅಂದ್ಬಿಟ್ಟು ಗುರ್ತಾಕ್ಬಿಡು, ನಮ್ದು ಯಾವ ಚಿತ್ರದಲ್ಲಿ ಗುರ್ತಾಕಿದ್ದಾರೆ ನೋಡಿ. ಈ ರೀತಿ ನೀವು ಕೂಡ ನೀಟಾಗಿ ವಿದ್ಯಾರ್ಥಿಗಳ ಗಮನ ಇಟ್ಕೊಳ್ಳಿ, ನೀಟಾಗಿ ಈ ರೀತಿ ಮಾರ್ಕ್ ಮಾಡಿ, ಈ ರೀತಿ ಗುರ್ತಾಕಿ ಮಾರ್ಕ್ ಮಾಡಬೇಕಾಗುತ್ತೆ. ಇದು ಡಯಾಗ್ರಾಮ್ ನಿಮಗೆ ಅತಿ ಹೆಚ್ಚು ಅಂಕ ಇರೋದ್ರಿಂದ ಇಂಪಾರ್ಟೆಂಟ್ ಆಗಿರೋ ಕಾರಣ ಡಯಾಗ್ರಾಮ್ನ ನೀವು ನೀಟಾಗಿ ಬರೀಬೇಕಾಗುತ್ತೆ. ನಂತರ ನೋಡೋದ್ರಲ್ಲಿ ಲೆಕ್ಕ ಕೊಟ್ಟಿದ್ದಾರೆ, ಇಲ್ಲಿ ಲೆಂತು ಪಿ ಆರ್ ಎ ಏರಿಯಾ ಇವರೆಲ್ಲ ಕಂಡು ಹಿಡಿಯೋದು. ಇದನ್ನು ಕೂಡ ನಮಗೆ ಗೊತ್ತಿರೋಕೆ ಮ್ಯಾಥಮೆಟಿಕ್ಸ್ ರೀತಿ ಇದನ್ನು ಕೂಡ ವಿದ್ಯಾರ್ಥಿಗಳು ಆರಾಮಾಗಿ ಬರೀತಾರೆ ಅಂತ ನನ್ನ ಅನಿಸಿಕೆ ಅಂದ್ಕೊಂಡಿದ್ದೀನಿ. ನಂತರ ಅಂದ್ಬಿಟ್ಟು ಇಲ್ಲಿ ಕೂಡ ನಿಮ್ಗೆ ಹೇಳೋ ಪ್ರಕಾರ ಎರಡು ಅಂಕದ ಪ್ರಶ್ನೆ ನೀವು ಸ್ಟಾರ್ ಹಾಕಿ ನೀಟಾಗಿ ಬರೆದಿದ್ದಾರೆ. ನಂತರ ಡಯಾಗ್ರಾಮ್ ಕೂಡ ನೀಟಾಗಿ ಬಿಡಿಸಿ, ನಿಮ್ಗೆ ಗೊತ್ತಿರೋ ಡಯಾಗ್ರಾಮ್ ಕೂಡ ನೀಟಾಗಿ ಬಿಡಿಸಬೇಕಾಗುತ್ತೆ, ಪೆನ್ಸಿಲಲ್ಲಿ ಬಿಡಿಸಿ ನೀಟಾಗಿ ಗುರುತಾಕಬೇಕಾಗುತ್ತೆ. ಡಯಾಗ್ರಾಮ್ ಕೂಡ ಸಾಕಷ್ಟು ಅಂಕಗಳಿಗೆ ಬರುತ್ತೆ, ಅದೇ ರೀತಿ ಡಯಾಗ್ರಾಮ್ನ ನೀಟಾಗಿ ಪೆನ್ಸಿಲಲ್ಲೇ ಬರೆದು ಪೆನ್ಸಿಲಲ್ಲೇ ಗುರುತಾಕಿ ಯಾವುದೇ ರೀತಿ ಪೆನ್ನ ಯೂಸ್ ಮಾಡಿಬಿಡಿ. ಇಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಇಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ. ಈ ರೀತಿ ಒಂದು ಡಯಾಗ್ರಾಮ್ ಜಾಸ್ತಿ ಪೇಜ್ ಆದರೂ ಕೂಡ ಪರವಾಗಿಲ್ಲ, ಬಟ್ ನೀಟ್ನೆಸ್ನ ಮೇಂಟೈನ್ ಮಾಡಿ ನೀಟಾಗಿ ಬರೀರಿ ಅಂತ ಕಷ್ಟಪಡ್ತೀನಿ. ನಂತರ ಅಂದ್ಬಿಟ್ಟು ಸ್ಟಾರ್ ಹಾಕಿ ಉತ್ತರಗಳನ್ನು ಕೂಡ ಬರೆದಿದ್ದಾರೆ. ಇಲ್ಲಿ ಯಾವ ಥರ ಬರೆದಿದ್ದಾರೆ ನೋಡಿ, L2SO4 3 AQ3 ACL2 3BASO4 2ALCL ಈ ರೀತಿ ನೀವು ನೀಟಾಗಿ ಕೂಡ ಅದನ್ನು ಯಾವ್ಯಾವ್ದು ಇದೆ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಸೈನ್ಸ್ ವಿಷಯದಲ್ಲಿ. ನಂತರ ಸ್ಟಾರ್ ಆಗಿ ನೀಟಾಗಿ ಪಾಯಿಂಟ್ ವೈಸ್ ಕೂಡ ಬರೆದಿದ್ದಾರೆ ನೋಡ್ಬೋದು ಈ ವಿದ್ಯಾರ್ಥಿನೇ. ನಂತರ ಇಲ್ಲಿ ಕೆಮಿಸ್ಟ್ರಿ ನೋಡೋದಾದರೆ ಇಲ್ಲಿ RCCR ಹೆಚ್ಚು ಇವನ್ನೆಲ್ಲ ನೀವು ನೀಟಾಗಿ ಬರೀಬೇಕಾಗುತ್ತೆ. ನಿಮಗೆ ಗೊತ್ತಿರುತ್ತೆ CH4Cl2 ಇದ್ರ ಬಗ್ಗೆ ನೀವು ಸ್ಟಡಿ ಮಾಡಿಕೊಂಡು ನೀಟಾಗಿ ಪಾಯಿಂಟ್ ಹಾಕಿ ಈ ರೀತಿ ನಿಮ್ಮದು ಡಯಾಗ್ರಾಮ್ ಬಿಡಿಸಿ ಇಲ್ಲಿ ಏನಿದೆ ಪಾಯಿಂಟ್ ಕೊಟ್ಟಿದ್ದು ನಿಮ್ಮದು ಫಾರ್ಮುಲಾ ಅಪ್ಲೈ ಮಾಡಿ ನೀವು ವಿನ ಕಂಡುಹಿಡಿದಿದ್ದಾರೆ. ಈ ರೀತಿ ನೀವು ಕೂಡ VM ಕಂಡುಹಿಡಿಯೋದು ಅಂತ ಆರ್ಟ್ ಚಿತ್ರಣ ನೋಡ್ಬೋದು, ಮಾನವಹೃದಯ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ನೋಡೋದ್ರಲ್ಲಿ ಈ ಡಯಾಗ್ರಾಮ್ ನೀಟಾಗಿ ಸ್ಪಷ್ಟವಾಗಿ ಬಿಡಿಸಿ, ನಂತರ ಇಲ್ಲಿ ಯಾವ್ಯಾವುದು ಇದೆ ಅಂತ ಮಾರ್ಕ್ ಮಾಡಿದ್ದಾರೆ ನೀಟಾಗಿ ಈ ರೀತಿ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿ ನೀವು ನೀಟಾಗಿ ಬರೆಯೋಕ್ಕಾಗುತ್ತೆ. ಡಯಾಗ್ರಾಮ್ನ ಅದಷ್ಟು ಪ್ರಾಕ್ಟೀಸ್ ಮಾಡಿ ಒಳ್ಳೆ ಸ್ಕೋರ್ ಬರುತ್ತೆ, ನೀಟಾಗಿ ಬರೀರಿ. ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ವಿಜ್ಞಾನ ವಿಷಯದಲ್ಲಿ, ನಿಮಗೆ ಗೊತ್ತಿರೋ ಹಾಗೆ. ನಂತರ ಇಲ್ಲೊಂದು ಡಯಾಗ್ರಾಮ್ ಬಂದಿದೆ, ಅದನ್ನು ಕೂಡ ಬಂದಿದ್ದಾರೆ. ಇಲ್ಲಿ ಪ್ರಮೇಯ ಇದು ಬಂದಿದೆ, ಧಾತುವಿನ ಸಂಖ್ಯೆ ಅದ್ರ ಬಗ್ಗೆ ಕೂಡ ಚೆನ್ನಾಗಿ ಬಂದಿದ್ದಾರೆ ಸ್ಟಾರ್ ಸ್ಟಾರ್ಟಾಗಿ. ನಂತರ ಇಲ್ಲಿ ನೋಡಿದ್ರೆ ಲಾಂಗ್ ಆನ್ಸರ್ ಕೂಡ, ಲಾಂಗ್ ಆನ್ಸರ್ ಕೂಡ ಚೆನ್ನಾಗಿ ವಿದ್ಯಾರ್ಥಿನೇ ಬರೆದಿರ್ತಾರೆ. ನಿಮಗೆ ಸ್ಕ್ರಾಲ್ ಡೌನ್ ಮಾಡ್ತಿದ್ದೀನಿ ನೋಡಿ, ಲಾಂಗ್ ಆನ್ಸರ್ ಕೂಡ ಯಾವ ರೀತಿ ವಿದ್ಯಾರ್ಥಿನಿಯರು ಬರೆದಿರ್ತಾರೆ ಅಥವಾ ವಿದ್ಯಾರ್ಥಿ ಬರೆದಿದ್ದಾರೆ. ನಂತರ ನೋಡಿದ್ರೆ ನೀವು ಇಲ್ಲಿ ಥಿಯರಮ್ ಥರ ಇದೆ ನೋಡಿ, ಈ ಥಿಯರಮ್ ಟೈಪ್ ಇದೆ ಕ್ವೆಶನ್ನು. ಈ ಕ್ವೆಶನ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಬಿಳಿಯ ಬೆಳಕು ಪಟ್ಟವನ್ನು ಪ್ರವೇಶಿಸುವುದು ಅದು ಹಲವು ಬಣ್ಣಗಳನ್ನು ವಿಭಜನೆ ಆಗುತ್ತದೆ. ಇಲ್ಲಿ ಕೂಡ ನೀಟಾಗಿ ಇಲ್ಲಿ ಡಯಾಗ್ರಾಮ್ ಬರ್ಸಿದ್ದಾರೆ ನೋಡಿ, ಈ ಸೈಡ್ ಒಂದ್ಬಿಟ್ಟು ಡಯಾಗ್ರಾಮ್ ಬರೆದಿದ್ದಾರೆ, ಈ ಸೈಡ್ ಒಂದ್ಬಿಟ್ಟು ನೀಟಾಗಿ ಸ್ಟಾರ್ ಹಾಕಿ ಆನ್ಸರ್ನ ಮಾಡಿದ್ದಾರೆ. ಈ ರೀತಿ ನೀವು ಕೂಡ ಸ್ಪಷ್ಟವಾಗಿ ನೀಟಾಗಿ ಈ ರೀತಿ ಗ್ಯಾಪ್